గ్రహజనాద ధర్మ మూర్తిను మోర్చిగొలిసి ಮೃತ್ಯು ದೇವತೆಯನ್ನು ಬರೆದೆಬ್ಬಿಸಿದ್ರಿ. ಮಲಗಿಕೊಂಡಿದ್ದ ಕೋಳ ಸರ್ಪವನ್ನೇ ಕಣಕಿದಂತಾಗಿದೆ. ನನ್ನ ಕೈಯಲ್ಲಿರುವ ಗಜ ಎಂದು ಕೌರವರ ವಂಶವನ್ನೇ ನಾಶ ಮಾಡುತ್ತೇನೆ. ಗಜ ತಿರುವತ ಸಿಂಹನಾದಗೆ ಕುನ್ನಿಗಳೇ, ಎಲ್ಲರಿವರಿ ಬನ್ನಿರಿ. ನಿಮ್ಮಲ್ಲಿ ಶಕ್ತಿ ಇದ್ದರೆ ಈ ಭೀಮಸೇನೊಂದಿಗೆ ಹೋರಾಡಿ ಉಳಿದುಕೊಳ್ಳಿರಿ. ಕುರು ಸೈನ್ಯದ ನರ ಗುರಿಗಳಿರ ಕುರು ಸೈನ್ಯದ ನರ ಗುರಿಗಳಿರ ಹಿಮ್ಮರಸನ ಸೋದರಗಳಿರ ಕೌರವನ ಸಹೋದರಿರ, ಗರುಡನ ಬಾಯಿಗೆ ಸಿಕ್ಕ ಸರ್ಪದಂತೆ ಏಕೆ ಅಡಗಿಕೊಳ್ಳುವಿರಿ? ಏನು ಅರಿಯದ ಮುಗ್ಧ ಧರ್ಮ ಮೂರ್ತಿಯನ್ನು ಮೋರ್ಚೆಗೊಳಿಸಿ ದೇವತೆಯನ್ನು ಬಳಿದೆಬ್ಬಿಸಿದಂತಾಗಿದೆ ನಿಮ್ಮ ಸ್ಥಿತಿ. ನಿಮಗೆ ಮೃತ್ಯು ಸ್ವರೂಪವಾಗಿ ಬಂದಿರುವ ಈ ಭೀಮಸೇನನಿಗೆ ಎದುರಾಗಿ ಉಳಿದುಕೊಳ್ಳಿರಿ. ಎಲ ಎಲ ವಾ ಹೊಂಬನಾದ ಭೀಮ, ಈ ಕೌರವನ ಸಹೋದರನಾದ ದುಶಾಸನ ಬಾಹುಬಲದ ಪರಕ್ಕಮ್ಮ ನೀನೇನು ಬಲ್ಲೆಯೋ? ಕೂಲ ಬಕಾಸ್ ಎಂದಲನವನು ತಿಂದು ಸಾರದೆ ವಿರಾಟನ ಅರಮನೆಯಲ್ಲಿ ಅಡಿಗೆ ಪಟ್ಟನಾಗಿ ಕೈಯಲ್ಲಿ ಹುಟ್ಟನ್ನು ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ನಿನಗೆ ಈ ರಣಭೂಮಿ ಮೇಲೆ ಹೋಡುವ ಶಕ್ತಿ ನಿನ್ನಲ್ಲಿದೆಯಾ? ದುಶಾಸನ, ಈ ಭೀಮಸೇನನ ಬಾಹುಬಲದ ಪರಾಕ್ರಮ ನಿನಗಿನ್ನೂ ತಿಳಿದಿಲ್ಲವೇ? ಏಕಚಕ್ರ ನಗರವು ಕೂಳ ಭಕಾಸುರನಿಗೆ ಆಹುತಿಯಾಗಲಿತ್ತು. ಭಕಾಸುರನಿಗೆ ಕಳುಹಿಸಿದ ಭಂಡಿ ಅನ್ನವನ್ನು ಭಕ್ಷಿಸಿ ಪರಿವಷ್ಟಿಯಿಂದಲೇ ಅವರ ದೇಹವನ್ನು ಜಜ್ಜಿ ಎರಡು ಇಬ್ಬಾಗವನ್ನಾಗಿ ಸೀಳಿ ಊರ ಹೆಪ್ಪಾಗಿಲಿಗೆ ಕಟ್ಟಿ ಪುರದ ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿದ ಈ ಖಡುಗನಿಯೊಡನೆ ನಿನ್ನ ಪೌರುಷ ಎತ್ತರತ್ತು. ಮಧಾಂಧ, ಅಂದು ತುಂಬಿದ ಸಭೆಯಲ್ಲಿ ನಮ್ಮ ರಸಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದ ನರೋಧಮ, ಆ ಸಮಯದೊಳು ಎನ್ನೊಡಲೊಳ ಗುರಿಯುತ್ತಿದ್ದ ಕೋಪ ಜ್ವಾಲೆಗೆ ಅಣ್ಣ ಧರ್ಮಜನ ಅನುಮತಿ ನನಗೆ ದೊರೆತಿದ್ದರೆ ಅಲ್ಲಿಯೇ ನಿನ್ನ ಮಾರಣ ಹೋಮ ನಡೆಯಲಿತ್ತು. ಆದರೆ ಧರ್ಮಜ್ಞ ನನ್ನನ್ನು ತಡೆಯಿತು. ಆ ಸಮಯದಲ್ಲಿಯ ಪ್ರತಿಜ್ಞೆ ಮಾಡಿರುವೆನು, ಸಮಯ ಬಂದಾಗ ನಿನ್ನೊಡಲ ಬಗೆದು ಕುಟಿಯುತ್ತಿರುವ ರಕ್ತದಿಂದ ದ್ರೌಪದಿಯ ಕೇಶ ಕಟ್ಟಿವೆನೆಂದು. ಹೊಂಬನಾದ ಭೀಮ, ಕೀಚಕನನ್ನು ಕೊಂದಂತೆ ಜರಾಸಂಧನನ್ನು ಕೊಂದಂತೆ ಕೊಲ್ಲುವುದು ಅಷ್ಟು ಸುಲಭವಲ್ಲ ಈ ದುಶ್ಯನ. ಹಣ ಮಾಡಿದ ಯುದ್ಧಕ್ಕೆ ಸಿದ್ಧನಾಗು. ದುಶಾಸನ, ಆ ಸಮಯವೇ ಇಂದು ಬಂದೊದಗಿದೆ. ಹಸಿದ ಹೆಪ್ಪುನಿಯ ಬಾಯಿಗೆ ಜಿಂಕೆ ಮರೆ ತಾನಾಗಿಯೇ ಬಂದು ಸಿಕ್ಕಂತಾಯಿತು. ಯಾವ ನೀಚಾದಮ, ನೀನೆಂದು ಪತಿರ್ವತಿಯಾದ ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಕೈ ಹಾಕಿದೆಯೋ ಹಂಗೇ ಮೃತ್ಯು ನಿನ್ನ ಹೆಗಲೇರಿತು. ಇಂದಿಗೆ ನಿನ್ನ ಪೂರ್ಣ ತೀರಿತು, ನಿನ್ನ ತಾಯಿಯ ಬಸಿರು ಬರಿದಾಯಿತು. ಕೆಲವೇ ನಿಮಿಷಗಳಲ್ಲಿ ನಿನ್ನ ಮಾರಣ ಹೋಮ ನಡೆಯುವುದು. ಹೋಮ್ ನೆನೆ ನಿನ್ನವರನ್ನು. ಎಲ್ಲಿ ನಿನ್ನನು ಜಾತರ ಗ್ರಜರು
ನಿನ್ನಯ ಇಂದ್ರ ಜಾಲ ಮಹೇಂದ್ರ ಜಾಲದ ಶಕುನಿ ಕರ್ಣಾದಿಗಳು ಆ ಕರಸಿಕೋ ಎಂದೆನುತ ಆ ಕರಸಿಕೋ ಎಂದೆನುತ ಪರಿಸುತ್ತಲಿ ಗರ್ಜಿಸಿದನ ಕಲಿ ಭೀಮ ದುಶ್ಯಾಸನ ನೀನು ಮಾಡಿದ ಪಾಪ ಕೃತ್ಯಕ್ಕೆ ಯಾರು ಇಲ್ಲದಾಯಿತೆ ಸಂಧಾನಕ್ಕೆಂದು ಬಂದ ಕೃಷ್ಣರ್ಯಾರು ಎಂಬುದನ್ನು ತಿಳಿಯದೆ ಮನ ಬಂದಂತೆ ಮಾತನಾಡಿದ ಪಾಪ ಅಂದರು ನೀವು ಧರ್ಮರಾಜನ ಅನುಮತಿಯಂತೆ ನಡೆದುಕೊಂಡಿದ್ದರೆ ನಿಮಗಿಂತಹ ಸ್ಥಿತಿ ಬರುತ್ತಿತ್ತೆ ಪಾಪ ಕೃತ್ಯಕ್ಕೆ ಹೇಸದ ನಿಮ್ಮಂತವರನ್ನು ಜಗತ್ತೇ ಕಂಟೆಳೆದು ನೋಡಲಿ ನರಹರಿ ಹಿರಣ್ಯಕನ ನರಹರಿ ಹಿರಣ್ಯಕನ ಸೀಳಿದಂತೆ ನಿಲ ಸುತ ನುರವಣಿಸಿ ಇಕ್ಷುರಸ ಚಪ್ಪರಿಸಿ ಸುರಿ ಸುರಿದು ದುರುಳ ಸಿಕ್ಕಿದೆಯಲ ದುರುಳ ಸಿಕ್ಕಿದೆಯಲ ಜೂಜಿನೊಳ ಇವರ ರಸಿಯ ಬೈದು ಬಂಗಿಸಿದೆಯಲ ಪಾಪಿ ದ್ರೌಪದಿ ನಿನ್ನನ್ನು ಅವಮಾನಿಸಿದ ಈ ಪಾಪಿಯ ಸ್ಥಿತಿ ಹೇಗಾಗಿದೆ ಎಂಬುದನ್ನು ನೋಡು ಎಲ್ಲ ಪಾಪಿ ಹಿಂದೆ ಶ್ರೀಹರಿಯು ಲೋಕ ಕಂಟಕನಾದ ಹಿರಣ್ಯ ಕಶ್ಯಪರ ಎದೆಯನ್ನು ಸೀಳಿದಂತೆ ನಿನ್ನನ್ನು ಈಗಲೇ ಸೀಳಿಬಿಡುವ ರಕ್ತ ಪಾಪ ದೃಷ್ಟಿಯಿಂದ ನೋಡಿದ ಇವನ ಕಣ್ಣುಗಳನ್ನು ಕೆತ್ತು ಬೀಸಾಡುವೆ ವಸ್ತ್ರಾಪಹರಣಕ್ಕೆ ಕೈ ಹಾಕಿದ ಇವನ ಕೈಗಳನ್ನು ಈಗಲೇ ಕಟ್ಟಿಗೆಯಂತೆ ಮುರಿದು ಹಾಕುವೆನು ಓ ದ್ರೌಪದಿ ನನ್ನ ಪ್ರತಿಜ್ಞೆಯಂತೆ ಇವನ ರಕ್ತವನ್ನು ನಿನ್ನ ಕೇಶಕ್ಕೆ ಹಚ್ಚಿ ಮುಡಿಗಟ್ಟುತ್ತೇನೆ ಇನ್ನಾದರೂ ನಿನಗೆ ಸಂತೋಷವಾಯಿತು ಆ ಪತ್ತಿನಲ್ಲಿ ನನ್ನನ್ನು ರಕ್ಷಿಸುವರು ಆರು ಇಲ್ಲ ಎಂದು ಸ್ವಚ್ಛ ಮಾತಿನಿಂದ ಎಚ್ಚರಿಸುತ್ತಿದ್ದೀಯಲ್ಲ ನೋಡು ಈ ಪಾಪಿಯ ಸ್ಥಿತಿ ಹೇಗಾಗಿದೆ ಎಂಬುದನ್ನು ಪತಿದೇವ ಪಾಪ ದೃಷ್ಟಿಯಿಂದ ನೋಡಿದ ಕಾಮಾಂಧ್ರರಿಗೆ ಇಂಥದೇ ಶಿಕ್ಷೆಯಾಗಬೇಕು ಇಂತಹ ಕ್ರೂರ ಹಿಂಸೆಯನ್ನು ನೋಡಿದಾಗಲೇ ಸಮಾಜವು ಎಚ್ಚೆತ್ತುಕೊಳ್ಳುತ್ತದೆ ಅಂದಿನ ಪ್ರಜೆಗಳು ರಾಜರೇ ಪ್ರತ್ಯಕ್ಷ ದೇವರು ಎಂದುಕೊಂಡಿದ್ದರು ಅರಸು ಮಕ್ಕಳೇ ಇಂಥ ಈನ ಕೃತ್ಯಕ್ಕೆ ಕೈ ಹಾಕಿದರೆ ಭಗವಂತನು ಮೆಚ್ಚುವನೇ ಆ ಸಮಯದಲ್ಲಿ ನನ್ನ ಅಣ್ಣ ನನ್ನ ಮಾನವನ್ನೇ ಕಾಪಾಡಿದ ಕೊಂದಾನೆ ಭೀಮ ಕೊಂದಾನೆ ಕೊಂದಾನೆ ಭೀಮ ಕೊಂದಾನೆ ಕೊಂದಾನೆ ಕೌರವ ಅನುಜ ಪಾಪಾಂದನ ಕೊಂದಾನೆ ಕೌರವ ಅನುಜ ಪಾಪಾಂದನ ಕೊಂದಾನೆ ಭೀಮ ಕೊಂದಾನೆ ಮುಡಿ ಹಿಡಿದೆಳೆದ ಕೈ ಕೋಲಾಯಿತಲ್ಲ
ಆಡಿದ ಜೂಹೆ ಒಳ ಸೇರಿದಲ್ಲ ಕೆಡು ನುಡಿ ಆಡಿದ ಜೂಹೆ ಒಳ ಸೇರಿದಲ್ಲ ಅರಸಿದ ಪತ್ನಿಗೆ ನಿನ್ನವರಿಲ್ಲ ಕೊಂದಾನೆ ಭೀಮ ಕೊಂದಾನೆ ಇಂತಹ ಐತಿಹಾಸಿಕ ಘಟನೆಗಳು ಬಂದಾಗ ಅವುಗಳೆಲ್ಲವನ್ನು ಸಹಿಸಿಕೊಂಡು ಧೈರ್ಯದಿಂದ ಎದುರಿಸುವರೆಂದರೆ ನೀವೇ. ಇವನ ಕೈಗಳು ಕಟ್ಟಿಗೆಯಂತೆ ಮುರಿದು ಬಿದ್ದಿವೆ. ಇವನ ದೇಹವು ರಕ್ತದಿಂದ ಜರಿತವಾಗಿದೆ. ಪತಿದೇವ, ಈ ದೃಶ್ಯವನ್ನು ನೋಡೋದಕ್ಕಿಂತ ಇಲ್ಲಿಂದ ಕಣ್ಮರೆಯಾಗಿ ಹೋಗುವುದೇ ಒಳ್ಳೆಯರು. ನಡೆಯರಿ, ಹೋಗೋಣ. ನೋವಿನಲ್ಲಿರುವ ಪತಿದೇವರಾದ ಧರ್ಮ ಪ್ರಭುವಿನಲ್ಲಿಗೆ ಹೋಗೋಣ. ಕಡ್ಕತ್ತೈಯ್ಯಾ ತೋ ತೋಂತ ಕತ್ತೈಯ್ಯ ಕಡ್ಕತ್ತೈಯ್ಯಾ ತೋ ತೋಂತ ಕತ್ತೈಯ್ಯ ತೈಯ್ಯ